ಸುರಪುರ ತಾಲೂಕಿನ ಸುಗೂರು ಗ್ರಾಮ ಪಂಚಾಯತಿಯ ಭ್ರಷ್ಟ ಪಿಡಿಒ ವಿರುದ್ಧ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಜಿಲ್ಲಾ ಪಂಚಾಯತಿಗೆ ಮನವಿ. ಸುರಪುರ ತಾಲೂಕಿನ ಸುಗೂರು ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಗೈರು ಹಾಜರು. ಒಂದು ದಿನ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಇರುವುದಿಲ್ಲ. ಯಾವಾಗಲೂ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡೇ ಇರ್ತಾರೆ. ಅಷ್ಟೇ ಅಲ್ಲದೆ ಗುಪ್ತವಾಗಿ ಗ್ರಾಮ ಪಂಚಾಯತಿಗೆ ಬಂದು ಸಹಿ ಮಾಡಿ ಹೋಗ್ತಾರೆ. ಜನರಿಗೆ ಯಾವುದೇ ಕೆಲಸ ಮಾಡಿಕೊಡಲು ಸ್ಪಂದಿಸುವುದಿಲ್ಲ. ಲಂಚ ಕೊಟ್ಟರೆ ಮಾತ್ರ ಶೀಘ್ರ ಜನರ ಕೆಲಸ ಮಾಡಿಕೊಡ್ತಾರೆ. ಬೋಗಸ್ ಬಿಲ್ಲು ನೀಡಿ ಸರ್ಕಾರದ ಹಣವನ್ನು ಲೂಟಿ ಮಾಡುತ್ತಿರುವ ಸುಗೂರು ಗ್ರಾಮ ಪಂಚಾಯತಿಯ ಪಿಡಿಒ ಈ ಭ್ರಷ್ಟ ಪಿಡಿಒ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ತಕ್ಷಣವೇ ಸೇವೆಯಿಂದ ವಜಾಗೊಳಿಸಿ ನಮ್ಮ ಗ್ರಾಮ ಪಂಚಾಯತಿಗೆ ಬೇರೆಯವರನ್ನು ನಿಯೋಜಿಸಬೇಕೆಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸುರಪುರ ತಾಲೂಕು ಘಟಕದಿಂದ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಆಕ್ಷನ್ ತಗೋಬೇಕ್ರಿ ಸರ್? ಹೆಂಗಂದ್ರೆ ಊರನ್ನ ಕೆಲಸ ಕೊಡ್ಬೇಕ್ರಿ ಸರ್. ಬೆಂಗಳೂರು ತಾನು ಓದ್ತಾರೆ ಸರ್. ಇಲ್ಲಿ ಕೆಲಸ ಕೊಟ್ರೆ ಜನ ಇಲ್ಲೇ ಊರಾಗ ಇರ್ತಾರೆ ಸರ್. ಕೆಲಸ ಕೊಡೋದಿಲ್ಲ ಸರ್. ಇಲ್ಲಿ ಲೆಟರ್ ಕೊಡತ್ತಾ ಇಲ್ಲ ಸರ್. ಬೋಕಸ್ ಬಿಲ್ ಆಗಿದೆ ಸರ್. ಅವರೆಲ್ಲ ಬೋಕಸ್ ಬಿಲ್ ಸರ್. ಬೋಕಸ್ ಬಿಲ್ ಸರ್. ಸರ್ ನೋಡ್ರಿ, ಗ್ರಾಮ ಪಂಚಾಯತಿ ಸುತ್ತಮುತ್ತ ಇದ್ರದ್ದು ಕಸ ಕಟ್ಟಿದ್ದು ಅದು ಕೊಟ್ಟಿದ್ದೀನಿ, ಮತ್ತೆ ಇದು ನರಗೆದ್ದು ಕೊಟ್ಟಿದ್ದೆ ಸರ್. ಇವಕ್ಕೇನು ಉತ್ತರನೇ ಇಲ್ಲ ಸರ್. ಇಲ್ಲಿವರೆಗಾದ್ರೂ ಉತ್ತರ ಕೊಟ್ಟಿಲ್ಲ ಸರ್. ಫೋನ್ ಹಚ್ಚಿದ್ರು ಫೋನ್ ಸ್ವಿಚ್ ಆಫ್ ಆಯ್ತು ಸರ್. ಇನ್ನಾದ್ರೂ ತೋರಿಸ್ತೀನಿ ಸರ್. ನಾನು ಫೋನ್ ಹಚ್ಚಿ ನಿಮ್ಗೆ ಒಂದು ತಿಂಗಳಾಯ್ತು ಸರ. ನೀವು ಉದ್ಯೋಗ ಖಾತ್ರಿಯಿಂದ ಅಲ್ಲಿಗೆ ಕಳ್ಸ್ಕೊಡ್ತೀವಿ. ಅಲ್ಲಿ ಪಿ ಡಿ ಶಿಕ್ಷಣ ಕೊಡ್ಬೇಕು, ನಾವು ಕೊಡ್ತಾ ಹೋಗ್ತೀವಿ. ಈ ಉದ್ಯೋಗ ಖಾತ್ರಿ ಅಂದ್ರೆ ಪಿ ಡಿ ಶಿಕ್ಷಣ ಅಲ್ಲ ಸರ್. ಎಲ್ಲ ಸರ್ ಅಂತ ಸರ್. ಉದ್ಯೋಗ ಖಾತ್ರಿ ಅಂತ ಅಂತಾರೆ ಸರ್. ಇದಂತ ಸರ್ ನೀವು ಸೈನ್ ಮಾಡಬೇಕಂದ್ರೆ ಅಲ್ಲಿ ನೋಡಬೇಕು. ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಇದೆ ಶಿಕ್ಷಣ ಕೊಡ್ಬೇಕು. ಬೇರೆ ಬೇರೆ ಏನಾಗುತ್ತೆ ಡೀಟೇಲ್ ಆಗಿ.